श्रुति स्मृति पुराणानां आलयं करुणालयं नमामि भगवत्पादशंकरं लोकशंकरं। ಮುಂದಿನ ಪ್ರಶ್ನೆ, ಅಜ್ಞಾನ ಮತ್ತು ಮಾಯೆ ಎರಡು ಒಂದೇನಾ ಅಥವಾ ಬೇರೆ ಬೇರೆನಾ? ಮಾಯೆ ಪೂಜ್ಯವೋ ವರ್ಜ್ಯವೋ ಅಂತ ಕೇಳ್ತಾ ಇದ್ದಾರೆ. ಸರಿ ಆಯ್ತು. ಅಜ್ಞಾನ ಮತ್ತು ಮಾಯೆ ಇದು ಶಂಕರ ಭಾಷೆಯಲ್ಲಿ ಸ್ಪಷ್ಟವಾಗಿದೆ. ಅಜ್ಞಾನ ಅನ್ನೋದು ಬುದ್ಧಿಯ, ನಾನು ಹೇಳಿದ ಹಾಗೆ ಬುದ್ಧಿಯಲ್ಲಿದೆ ಅಂತ ಇಟ್ಕೊಂಡಿದ್ದೀವಿ ನಾವು ಅಧ್ಯಾರೋಪ ದೃಷ್ಟಿಯಲ್ಲಿ. ತಪ್ಪು ತಿಳುವಳಿಕೆಯಿಂದ ಕಲ್ಪಿತವಾದ ತೋರಿಕೆಗೆ ಮಾಯೆ ಅಂತ ಹೆಸರು. ಅನುಭವದಿಂದ ಹೇಳಿದ್ರೆ ಆಕಾಶ ನೀಲಿ ಕಾಣುತ್ತಲ್ಲ, ಅದೇ ತೋರಿಕೆ. ಅದು ತೋರಿಕೆ, ನಾನು ನೀಲಿಯಾಗಿದೆ ಅಂತ ನನ್ನ ತಿಳುವಳಿಕೆ ಬಂದುಬಿಟ್ರೆ ತಪ್ಪು ತಿಳುವಳಿಕೆ. ತಪ್ಪು ತಿಳುವಳಿಕೆ ಬುದ್ಧಿಯಲ್ಲಿರುತ್ತೆ, ತೋರಿಕೆ ವಸ್ತುವಿನಲ್ಲಿರುತ್ತೆ. ಎರಡೂ ಬೇರೆ ಕಡೆ ಇದೆ ಅನ್ನೋ ಗೊತ್ತಾಗತ್ತೆ, ಅನುಭವವೇ ಹೇಳುತ್ತೆ. ತೋರಿಕೆ ನಮಗೆ ಕಷ್ಟ ಕಾರಣ ಅಂತ ಹೇಳಬೇಕು. ತಿಳುವಳಿಕೆ ಸರಿ ಮಾಡಿಕೊಂಡ್ರೆ ಸಾಕು. ಈಗ ಸೂರ್ಯ ಉದಯ ಆಗ್ತಾನೆ ಸುತ್ತಾನೆ ಅಂತ ಲೋಕದ ತೋರಿಕೆ. ಸೈಂಟಿಸ್ಟ್ ಇಲ್ಲ ಇಲ್ಲ ಭೂಮಿ ತಿರುಗತ್ತೆ ಅಂತ. ನೀವು ಭೂಮಿ ತಿರುಗತ್ತೆ ಅಂತ ತಿಳ್ಕೊಂಡ್ಮೇಲೂ ಸೂರ್ಯೋದಯ ಸೂರ್ಯಾಸ್ತಮಯ ಅಂತ ವ್ಯವಹಾರ ಮಾಡ್ತೀವಿ. ಆದರೆ ತೋರಿಕೆಗೆ ತಿಳುವಳಿಕೆ ಸರಿಯಾದರೆ ಅವನಿಗೇನು ತೋರಿಕೆಯಿಂದ ಕಷ್ಟ ಬರೋಲ್ಲ. ಆದ್ದರಿಂದ ಮಾಯೆ ಅನ್ನೋದು ತೋರಿಕೆಗೆ ಹೆಸರು, ಅಜ್ಞಾನ ಅನ್ನೋದು ತಪ್ಪು ತಿಳುವಳಿಕೆಗೆ ಹೆಸರು. ಇದು ಶಂಕರ ಭಾಷೆಯಲ್ಲೂ ಇದೆ. ಇನ್ನೊಂದು ಕಡೆಯಲ್ಲಿ ಭಾಷೆಗಾರ ಹೇಳಿದರೆ ವಿದ್ಯಾಕಲ್ಪಿತೆ ನಾಮರೂಪೆ ವ್ಯಾಕೃತ ವಿದ್ಯಾಕಲ್ಪಿತೇನ ನಾಮರೂಪಾತ್ಮಕೇನ ವ್ಯಾಕೃತ ವ್ಯಾಕೃತಾತ್ಮಕೇನ ಅಂತ ಎರಡು ಒಂದು ಹದಿನೇಳು ಸೂತ್ರ ಭಾಷ್ಯ ಅಲ್ಲಿ ಬರೆದಿದ್ದಾರೆ. ಶ್ರುತೇಸ್ತು ಶಬ್ದ ಮೂಲತ್ವಾದಂಥ ಸೂತ್ರ ಆಧಿಕರಣದಲ್ಲಿ ಈ ವ್ಯಾಕೃತವಾದ ನಾಮರೂಪಗಳು ಅವ್ಯಾಕೃತ ನಾಮರೂಪಗಳು ಅವಿದ್ಯಾಕಲ್ಪಿತವೇ ಅಂತ. ಯಾಕೆ ಎರಡು ಮಾಡಿದರು ಅಂತ ನಿಮಗೊಂದು ಸಂಗ್ರಹ ಹೇಳ್ತೀನಿ. ಅವ್ಯಾಕೃತ ಮಾಯೆ ಅಂತಂದರೆ ಅವ್ಯಾಕೃತಕ್ಕೆ ಯಾಕೆ ಹೇಳಿದ್ರು? ಈ ಮೂಲವಿದ್ಯೆಗೆ ಇದೇ ಹೆಸರಿಟ್ಟಿಯಾರೆ, ನಾನು ಅದನ್ನು ವಿವರಣೆ ಮಾಡಲ್ಲ. ನನಗೆ ಯಾರೂ ವಿರೋಧಿಗಳಿಲ್ಲ. ಮೂಲವಿದ್ಯೆ ಅಂತ ಹೆಸರಿಟ್ಟರೆ ನೀವು ಇನ್ನೊಂದು ಹೆಸರಿಟ್ಟರೆ ನನಗೇನು ಬೇರೆ. ಸಂಜ್ಞಾ ಮಾತ್ರ ವಿವಾದ ಅಂತೀವಿ. ಏನು ಹೇಳ್ತೀವಿ? ಈಗ ನದಿ ಇದೆ, ನದಿಯಲ್ಲಿ ಅಲೆ ಗುಳ್ಳೆ ಎಲ್ಲ ಎದ್ದು ಬರುತ್ತೆ. ನಿಮ್ಗೆ ಎದ್ದು ಬಂದಾಗಲೂ ಅದು ಬೇರೆ ಅಂತ ತಿಳ್ಕೊಳ್ಳೋ ತಪ್ಪು ತಿಳುವಳಿಕೆ, ನೀರೇನು ತಿಳ್ಕೊಳ್ಳೋ ಸರಿಯಾದ ತಿಳುವಳಿಕೆ. ಕಾಣೋದೇನು ವ್ಯತ್ಯಾಸ ಇಲ್ಲ, ತಿಳುವಳಿಕೆ ನಿಮ್ಮ ಬುದ್ಧಿಲಿದೆ. ಈಗ ಎದ್ದ ಎಲೆಯ ಗುಳ್ಳೆ ನೊರೆಗಳು ಅಡಗಿದಾಗಲೂ ಇರತ್ತೆ ಅಂತ ಹೇಳಬೇಕೋ ಯಾವಾಗಲೂ ಇಲ್ಲವೇ ಇಲ್ಲ ಅಂತ ಹೇಳಬೇಕೋ ಅಂತ ಕೇಳಿದರೆ, ವಸ್ತುದೃಷ್ಟಿ ಕೇಳಿದರೆ ಯಾವಾಗಲೂ ಇಲ್ಲ. ಇಲ್ಲ ಆದರೆ ತೋರಿಕೆಯಿಂದ ನೋಡಿದರೆ ಎದ್ದಾಗ ತೋರುತ್ತೆ, ಅಡಗಿದಾಗಲೂ ಇರುತ್ತೆ, ಇಲ್ಲಿ ಇರೋದು ಬರೋಲ್ಲ. ಆದ್ದರಿಂದ ಅವ್ಯಾಕೃತವಾಗಿಯೂ ನಾಮರೂಪಗಳು ಇರುತ್ತೆ, ವ್ಯಾಕೃತವಾಗಿಯೂ ಎದ್ದಾಗ ತೋರುತ್ತೆ. ಅದು ಎರಡೂ ವಿದ್ಯಾಕಲ್ಪಿತವೆ. ತಪ್ಪು ತಿಳುವಳಿಕೆಯಿಂದ ಇದೇನು ಮಾಡ್ಕೊಂಡಿರೋದು? ವಸ್ತು ವಿವೇಕದಿಂದ ಎರಡೂ ಯಾವಾಗಲೂ ನೀರೇ. ಹೀಗೆ ಬ್ರಹ್ಮದಿಂದ ತೋರಿಕೆಯಾದಂಥ ಈ ನಾಮರೂಪಗಳು ಎದ್ದಾಗಲೂ ಆ ತಪ್ಪು ತಿಳುವಳಿಕೆಯಿಂದ ತೋರ್ತಾ ಇರೋದು ಬ್ರಹ್ಮವೇ, ಅಡಗಿದಾಗಲೂ ಅದು ಬ್ರಹ್ಮವೇ. ಆದ್ದರಿಂದ ಮಾಯೆ ಅನ್ನೋದು ಆ ತೋರಿಕೆಗೆ ಹೆಸರು, ತಪ್ಪು ತಿಳುವಳಿಕೆ ಅಂದರೆ ಅವಿದ್ಯೆ ಅಂತ ಹೆಸರು ಅಂತ ಸ್ಪಷ್ಟವಾಗಿ ಅನುಭವದಿಂದ ವಿವರಣೆ ಕೊಟ್ಟಿದ್ದಾರೆ. ಇನ್ನು ಅನಿರ್ವಚನೀಯವಾದ ಇದೆ, ಅದು ನಿಮಗೆ ನಾನು ಇಲ್ಲಿ ಹೇಳೋಲ್ಲ. ಭಾಳ ನಿಮಗೆ ಏನಾಗತ್ತೆ ಅಂದರೆ ವಿಸ್ತಾರ ಹೇಳಿದಾಗತ್ತೆ. ಒಂದು ಎರಡು ವಾಕ್ಯಲ್ಲಿ ಹೇಳ್ತೇನೆ. ಈಗ ವಸ್ತುದೃಷ್ಟಿಯಿಂದ ನೀರು ಅಂತ ತಿಳ್ಕೊಂಡ್ರೆ ಯಾವಾಗಲೂ ನೀರೇ ಅಂತ, ತೋರಿಕೆ ದೃಷ್ಟಿಯನ್ನೇ ಪ್ರಧಾನವಾಗಿ ಇಟ್ಕೊಂಡ್ರೆ ಯಾವುದನ್ನು ತೋರಿಕೆ ಅಂದರೆ ನೊರೆ ಗುಳ್ಳೆ ಇದೇ ತೋರಿಕೆ ತಾನೆ, ಅದೇ ನೀರಿಗೆ ಸೇರಿದೆಯೋ ಇಲ್ವೋ ತೋರಿಕೆ ನೊರೆ ಗುಳ್ಳೆಗಳು ಅಂತ ಕೇಳಿದರೆ, ಆ ಬರೀ ನೀರಿದ್ದಾಗ ಆ ರೂಪ ಇರೋಲ್ಲ ಅಲ್ವಾ. ಆದರೆ ನೀರಿನಲ್ಲಿ ತತ್ವೇನ ಅಂದರೆ ಬರೀ ನೀರು ಅಂತ ಹೇಳೋಕ್ಕಾಗಲ್ಲ. ಹೋಗಲಿ, ನೀರಿಗಿಂತ ಬೇರೆ ಅಂತ ಹೇಳೋಣ ಅಂದರೆ ಬೇರೆ ಯಾರು ಎಕ್ಸಿಸ್ಟೆನ್ಸೇ ಇಲ್ಲ ಅದಕ್ಕೆ. ಯಾವುದಕ್ಕೆ? ಗುಳ್ಳೆ ನೊರೆ ಇದಕ್ಕೆಲ್ಲ ವ್ಯತಿರಿಕ್ತ ಅಸ್ತಿತ್ವ ಇಲ್ಲ. ಅದನ್ನು ತತ್ವೇನ ಜಲ ಅಂತಾಗಲಿ, ಅನ್ಯತ್ವೇನ ಜಲಕ್ಕಿಂತ ಬೇರೆ ಅಂತಾಗಲಿ, ಆ ನೊರೆ ಗುಳ್ಳೆಗಳ ರೂಪವನ್ನು ಹೇಳೋಕೆ ಬರೋಲ್ಲ. ಶಂಕರ ಭಾಷೆ ಬೆಸ್ಟ್ ಅದು. ವಸ್ತುದೃಷ್ಟಿಯಿಂದ ಹೇಳೋದಾದ್ರೆ ಯಾವಾಗಲೂ ನೀರೇ, ಸುಲಭವಾಗಿದೆಪ್ಪ. ನನಗೇನು ಇದನ್ನೇನು ಕಷ್ಟ ಏನು, ಯಾವ ಶಾಸ್ತ್ರವೂ ಓದಬೇಕಾಗಿಲ್ಲ. ಶಂಕರ ಭಾಷೆ ಇದೆಯಲ್ಲ, ವೆರಿ ಬೆಸ್ಟ್. ತತ್ವೇನ ಇದೆ ಅಷ್ಟೇ. ಇನ್ನು ಮಾಯೆ ಪೂಜನೀಯವೋ ವರ್ಜ್ಯವೋ ಅಂತ ಕೇಳಿದ್ದೀರಿ. ಇದು ಬರೀ ಮಾಯೆ ಅಂತ ಅವರು ಇಟ್ಕೊಂಡಿಲ್ಲ. ಮಾಯೆಯ ಜೊತೆಯಲ್ಲಿ ಆಧಾರನಾದ ಪರಮಾತ್ಮನ ಸೇರಿಸಿ ಆ ಪರಮಾತ್ಮನಿಗೆ ಅಲಿಂಗ, ಅದು ಅಂದರೆ ಪುಲ್ಲಿಂಗ ಸ್ತ್ರೀಲಿಂಗ ಉಪಸಲಿಂಗ ಇಲ್ಲ, ಅದಕ್ಕೆ ಸದೈವ ಸೌಮ್ಯ ಅಂತ ಸತ್ ಅನ್ನೋ ಉಪಸಲಿಂಗ. ಆಮೇಲೆ ಮಧ್ಯದಲ್ಲಿ ಸೇಯಂ ದೇವತಾ ಐಕ್ಯತಾ ಅಂತ ಸ್ತ್ರೀಲಿಂಗ. ಸ ಆತ್ಮ ತತ್ವಮಸಿ ಪುಲ್ಲಿಂಗ, ಒಂದೇ ಪದಾರ್ಥವನ್ನೇ ಪರಬ್ರಹ್ಮವನ್ನೇ ಸತ್ತ ನಪುಂಸಲಿಂಗದಲ್ಲೂ ದೇವತಾ ಅಂತ ಸ್ತ್ರೀಲಿಂಗದಲ್ಲೂ
ಆತ್ಮ ಅಂತ ಪುಲ್ಲಿಂಗದಲ್ಲೂ ಮೂರ್ಲಿಂಗದಲ್ಲೂ ಹೇಳಿದೆ. ಅದಕ್ಕೇನು ಪುಲ್ಲಿಂಗದಲ್ಲಿ ಹೇಳಿದರೆ ಗಂಡಸರು ಅಂತಲೋ, ಸ್ತ್ರೀಲಿಂಗ ಹೇಳಿದರೆ ಸೀರೆ ಸುತ್ತೋದಾಗಲಿ, ನಪುಂಸಲಿಂಗ ಹೇಳಿದರೆ ಒಂದು ಕಲ್ಲು ಬಂಡೆಯಿಂದಾಗಲಿ, ಹಾಗಾಗಿ ತಿಳ್ಕೊಬೇಕಾಗಿಲ್ಲ. ಲಿಂಗ ಇಲ್ಲ, ಶಬ್ದಕ್ಕೆ ಲಿಂಗ ಇದೆ. ಸಂಸ್ಕೃತ ಒಳ್ಳೆಯದು, ಶಬ್ದಕ್ಕೆ ಲಿಂಗ ಇರೋದ್ರಿಂದ ಬರೀ ತೋರಿಕೆಗೆ ಲಿಂಗವೇ ಹೊರತು ವಸ್ತು ಸ್ವರೂಪ ಯಾವಾಗಲೂ ಅಲಿಂಗವೇ. ಕರೆಕ್ಟ್ ತಾನೆ? ಆದ್ದರಿಂದ ಮಾಯೆ ಪೂಜನೀಯವು ಅಂದರೆ ಮಾಯೆಯನ್ನು ನೀವು ದೇವರು ಅಂತ ಇಟ್ಕೊಂಡು ಆಧಾರ ಸಹಿತವಾದಂತಹ ಇಟ್ಕೊಂಡ್ರೆ ಪೂಜೆ ಮಾಡಿ ತಪ್ಪಿಲ್ಲ. ಬರೀ ಹುಸಿ ತೋರಿಕೆಯನ್ನು ಪೂಜೆ ಮಾಡ್ತೀವಿ ಅಂತ ನಿಮಗೆ ಗೊತ್ತಿದ್ದರೆ ಪೂಜೆ ಮಾಡೋ ಶ್ರದ್ಧೆ ಹೋಗ್ಬಿಡುತ್ತೆ. ಆ ಮಾಯಾಯುಕ್ತನಾದ ಮಾಯಾವಿ ಬೇರೆ, ಮಾಯೆ ಮಾಯಿ ಬೇರೆ. ಮಾಯೆಯನ್ನು ಉಳ್ಳವನು ಯಾರೋ ಪರಮಾತ್ಮ ಮಾಯಿ, ಅವನನ್ನು ನೀವು ದುರ್ಗಾ ಶಕ್ತಿ ದೇವತೆ ಅಂತ ಪೂಜೆ ಮಾಡಿದ್ರೆ ತಪ್ಪೇನು ಕಾಣಿಸಲ್ಲ ನನಗೆ. ಪೂಜೆ ಮಾಡೋ ವಿಷಯ ಮುಂದಿನ ಪ್ರಶ್ನೆಯಲ್ಲಿದೆ. ಆದ್ದರಿಂದ ನಾನು ಇಷ್ಟೇ ಹೇಳ್ತೇನೆ, ಕೇವಲ ತೋರಿಕೆಯನ್ನು ಯಾರೂ ಪೂಜೆ ಮಾಡಲ್ಲ. ಆ ತೋರಿಕೆಗೆ ಆಧಾರವಾದಂತಹ ಪರಾದೇವತಾ ಅಂತ ಹೇಳ್ತೀವಲ್ಲ, ಅದನ್ನು ಪೂಜೆ ಮಾಡಬಹುದು, ತಪ್ಪೇನಿಲ್ಲ. ಮುಂದಿನ ಪ್ರಶ್ನೆ, ಜ್ಞಾನೋದಯ ಯಾವುದಕ್ಕೆ, ಮನಸ್ಸಿಗೋ ಬುದ್ಧಿಗೋ ಆತ್ಮಕ್ಕೋ? ಜ್ಞಾನೋದಯವಾಗುವುದೆಂದರೇನು? ನನ್ನ ಆತ್ಮವೇ ದೇವರು ಎಂದು ತಿಳಿದುಕೊಂಡು ಬಿಟ್ಟರೆ ಸಾಕೆ, ಅಷ್ಟು ಮಾತ್ರಕ್ಕೆ ಭವಬಂಧನ ನೀಗುತ್ತದೆಯೇ ಅಂತ ಪ್ರಶ್ನೆ ಕೇಳ್ತೀನಿ. ಹೌದು, ಜ್ಞಾನೋದಯ ಯಾವುದಕ್ಕೆ ಅಂತ ಕೇಳಿದರೆ ಮನಸ್ಸಿಗೋ ಬುದ್ಧಿಗೋ ಆತ್ಮಕ್ಕೋ ಹೀಗೆ ಬಿಡಿಸಿ ಕೇಳೋಕ್ಕೆ ಬರೋಲ್ಲ. ಸದ್ಯಕ್ಕೆ ಜೀವ ತಪ್ಪು ತಿಳ್ಕೊಂಡಿನ, ಯಾವ ಮುಮುಕ್ಷು ಜೀವ ನನಗೆ ಜ್ಞಾನ ಬೇಕು ತಪ್ಪು ತಿಳಿಕೆ ಹೋಗಬೇಕು ಅಂತ ಮಾಡ್ಕೊಂಡಿದನೋ ಅವನಿಗೆ. ಇದು ಅಧ್ಯಾರೋಪ ದೃಷ್ಟಿಯಿಂದ. ವಸ್ತುತಃ ಚೈತನ್ಯ ಜ್ಞಾನ ಬೇಕಾಗಿಲ್ಲ, ಸ್ವರೂಪವೇ ಜ್ಞಾನ. ಬುದ್ಧಿ ಅಚೇತನ, ಅದೇ ಜ್ಞಾನ ಬರೋದೂ ಇಲ್ಲ. ಆದರೆ ಚೈತನ್ಯ ಸಂಬಂಧದಿಂದ ಬುದ್ಧಿಯಲ್ಲಿ ಜ್ಞಾನಜ್ಞಾನಗಳಿದೆ ಅಂತ ವ್ಯವಹಾರ. ನನ್ನ ಬುದ್ಧಿಲಿ ತಿಳುವಳಿಕೆ ಇದೆ, ನನ್ನ ಬುದ್ಧಿಲಿ ತಪ್ಪು ತಿಳುವಳಿಕೆ ಇದೆ ಅಂತ ಬುದ್ಧಿಗೆ ಸೇರಿಸಿ ಹೇಳಿದ್ದೀವಿ. ಆ ದೃಷ್ಟಿಯಿಂದ ಮನಸ್ಸು ಬುದ್ಧಿ ಅಂತ ಎರಡು ಮಾಡಿದೆ. ಬುದ್ಧಿ ಅಂತ ಇಟ್ಕೊಂಡು ಬುದ್ಧಿಗೆ ಜ್ಞಾನ ಬೇಕು, ಬುದ್ಧಿಗೆ ಅಜ್ಞಾನ ಇತ್ತು. ಎಲ್ಲಿ ಕಾಯಿಲೆ ಇದೆಯೋ ಅಲ್ಲೇ ಔಷಧಿ ಕೊಡಬೇಕು ಅಂತ ಒಂದು ದೃಷ್ಟಿಯಿಂದ ಹೇಳ್ಬೋದು, ಅಧ್ಯಾರೋಪ ದೃಷ್ಟಿಯಿಂದ. ಆದರೆ ಆ ಬುದ್ಧಿ ಉಳ್ಕೊಳ್ಳೋದೇ ಇಲ್ಲ. ಅಜ್ಞಾನ ಹೋಗಿ ಬುದ್ಧಿ ಉಳ್ಕೊಳ್ಳುತ್ತೋ ಅಂದರೆ ಅಜ್ಞಾನ ಹೋಗಿಬಿಟ್ಟು ಬುದ್ಧಿನೂ ಆತ್ಮನಲ್ಲಿ ಆತ್ಮಸ್ವರೂಪವೇ ನಿಶ್ಚಯವಾಗುತ್ತೆ. ಅದನ್ನು ಬುದ್ಧಿಗೋ ಆತ್ಮಕ್ಕೋ ಅಂದರೆ ಜ್ಞಾನೋದಯ ಅಂದರೆ ಸದ್ಯಕ್ಕೆ ಎಲ್ಲಿ ತಪ್ಪು ತಿಳುವಳಿಕೆ ಇದೆ ಅಂತ ನಾವು ಒಪ್ಕೊಂಡಿರ್ತೀವೋ ಆ ಜೀವನಿಗೆ ಆ ಬುದ್ಧಿಗೆ ಜ್ಞಾನೋದಯವಾಗಬೇಕು. ಜ್ಞಾನವಾಗುವುದು ಎಂದರೇನು? ಇದು ಉಪನಿಷದ್ ವಾಕ್ಯವನ್ನು ಅಧ್ಯಾರೋಪ ದೃಷ್ಟಿಯಿಂದ ಸ್ವಾನುಭವಕ್ಕೆ ಹೊಂದಿಸಿಕೊಂಡು, ಅನುಭವ ಯುಕ್ತಿ ಮುಖ್ಯ, ಸ್ವಾನುಭವ ಬಹಳ ಮುಖ್ಯವಾದಂಥದ್ದು. ತನ್ನ ಅನುಭವ ಯುಕ್ತಿಗೆ, ಯಾಕಂದರೆ ಎಲ್ಲ ಜ್ಞಾನಕ್ಕೂ ಆಧಾರ ಅನುಭವವೇ. ಬೇಸ್ಮೆಂಟ್ ಯಾವುದು? ಅನುಭವವೇ. ಬೆಲ್ಲ ಸಿಹಿ ಅನ್ನೋದು ತಿಂದ ಅನುಭವದಿಂದಲೇ ಗೊತ್ತಾಗೋದು. ಮೆಣಸಿನಕಾಯಿ ಖಾರ ಅನ್ನೋದು ತಿಂದ ಇದರಿಂದಲೇ ಗೊತ್ತಾಗೋದು. ಅಷ್ಟೂ ಜ್ಞಾನಗಳು ಅನುಭವದ ಬೇಸ್ಮೆಂಟ್ ಮೇಲೆ ಬೆಳೆಯುತ್ತೆ, ಇನ್ನು ಬಾಕಿ ಬೇಸ್ಮೆಂಟೆಲ್ಲ ವೇಸ್ಟು. ಅದರಲ್ಲಿ ಪ್ರತ್ಯಕ್ಷ ಪ್ರಮಾಣ ಇತ್ಯಾದಿಗಳನ್ನು ಹೇಳ್ತಾರೆ, ಅದೆಲ್ಲ ಬೇಕಿಲ್ಲ. ಒಂದೇ ಉತ್ತರ, ಸ್ವಾನುಭವ. ಆ ಸ್ವಾನುಭವವನ್ನು ಜೋಡಿಸೋ ಯುಕ್ತಿ ಬೇಕು ಬುದ್ಧಿಗೆ. ಆ ಅನುಭವ ಯುಕ್ತಿಗಳಿಂದ ಜ್ಞಾನ ಆಗತ್ತೆ, ನಿಶ್ಚಯ ಜ್ಞಾನವೂ ಆಗತ್ತೆ. ಅದು ಉಪನಿಷದ್ ವಾಕ್ಯಾರ್ಥವೂ ಅನುಭವವೂ ಒಂದೇ ಅಂತ ನಾನು ಹೇಳ್ತೀನಿ. ವಾಕ್ಯಾರ್ಥ ಬೇರೆ, ಅನುಭವ ಬೇರೆ ಅಂತ ಹೇಳಲ್ಲ. ಉಪನಿಷತ್ತಿನ ವಾಕ್ಯಾರ್ಥ ಕ್ರಮ ಇದೆಯಲ್ಲ, ಅದು ಅಧ್ಯಾರೋಪಾಪವಾದದಿಂದ ನಿಮ್ಮ ಅನುಭವವನ್ನು ಮುಂದೆ ಮುಂದೆ ಜಾಡಕ್ಕೆ ಕರ್ಕೊಂಡು ಹೋಗುತ್ತೆ. ಆವಾಗ ನಿಮ್ಮ ಅನುಭವ ಜ್ಞಾನವನ್ನು ಉಂಟು ಮಾಡುತ್ತೆ, ಬುದ್ಧಿಯ ಜ್ಞಾನ ಹೋಗುತ್ತೆ. ಆದ್ದರಿಂದ ಜ್ಞಾನವಾಗುವುದು ಅಂದರೆ ತನ್ನ ಆತ್ಮಸ್ವರೂಪದ ನಿಶ್ಚಯವಾಗುವುದು ಬುದ್ಧಿಯಲ್ಲಿ ಅಂತ ಅಧ್ಯಾರೋಪ ದೃಷ್ಟಿಯಿಂದ ಹೇಳ್ಬೋದು. ಸ್ವಾನುಭವಪೂರ್ವಕ ಸ್ವರೂಪ ನಿಶ್ಚಯ ಬುದ್ಧಿಯಲ್ಲಿ ಉಂಟಾಗೋದಿದೆಯಲ್ಲ, ಅದು ವೃತ್ತಿಜ್ಞಾನವೇ. ಸದ್ಯಕ್ಕೆ ವೃತ್ತಿಜ್ಞಾನ ಅಂತ ಹೇಳ್ತೀವಿ, ಅದು ಜ್ಞಾನ ಅಂತ. ಇದು ನನ್ನ ಆತ್ಮ ದೇವರು ಎಂದು ತಿಳಿದುಕೊಬಿಟ್ರೆ ಸಾಕೆ. ಇದು ಆತ್ಮ ಅಂದರೆ ತಾನು, ನನ್ನ ಆತ್ಮ ಅನ್ನೋ ಶಬ್ದಕ್ಕೆ ಅರ್ಥ ಇಲ್ಲ. ಆತ್ಮ ಅಂದರೆ ಏನು? ಸ್ವರೂಪ ತಾನು. ಅದಕ್ಕೆ ನನ್ನ ಆತ್ಮ ಅಂತ ಹೇಳೋದಲ್ಲ ವೆಸ್ಟರ್ನ್ ಫಿಲಾಸಫಿ ಅವರು. ನಾನು ದೇಹ, ನನಗೊಂದು ಆತ್ಮ ಅಂತ. ನಾನು ದೇಹ ಅಲ್ಲ, ನಾನೇ ಆತ್ಮ ಅಂದರೆ ನಾನೇ, ನನ್ನ ಸ್ವರೂಪವೇ ಆತ್ಮ. ಅದಕ್ಕೊಂದು ದೇಹ ಬರುತ್ತೆ ಹೋಗುತ್ತೆ ಅಂತ ಹೀಗೆ ಹೇಳೋದು ಸ್ವಲ್ಪ ವಾಸಿ, ಅದು ತಪ್ಪೆ. ಆತ್ಮನು ದೇವರು ಅಂದರೆ ಅರಿವಿನ ಸ್ವರೂಪ ಅಂತ. ನಾನು ಎಲ್ಲವನ್ನೂ ಅರಿತಾ ಇದ್ದೀನಿ ಅಂತ ನಮ್ಮ ಅನುಭವ ಇದೆ. ಅರಿಯುವವನು ನಾನು ಅಂತೇನು ಇನ್ನೊಬ್ರು ಹೇಳ್ಕೊಡ್ಬೇಕಾ? ಎಲ್ಲವನ್ನೂ ಅರಿಯುವವನೇ ದೇವರು. ನಮ್ಮ ಗುರುಗಳು ಒಂದು ಹಾಡು ಬರೆದಿದ್ದಾರೆ, ನೋಡುತ್ತಲಿರುವೆನು ನಾನೆಲ್ಲ, ನೆರೆ ನೋಡಲು ನಾನಲ್ಲದೇನಿಲ್ಲ, ನೋಡುವ ನನ್ನಳು ಮೂಡಿ ಮುಳುಗಿ ತೇಲಾಡುತ್ತಿರುವುದು ಜಗವೆಲ್ಲ ಅಂತ ಒಂದು ಹಾಡು ಬರೆದಿದ್ದಾರೆ. ಜ್ಞಾನಿಯ ಉದ್ಗಾರ. ನಾನು ಅರಿವಿನಿಂದ ಈ ಜಗತ್ತನ್ನೆಲ್ಲ ನೋಡ್ತಾ ಇದ್ದೀನಿ. ಆ ಅರಿವೇ ಈ ಜಗತ್ತಿಗೆ ಆಧಾರವಾಗಿದೆ, ಅದರಲ್ಲೇ ತೇಲಾಡ್ತಾ ಇರುತ್ತೆ, ಅದರಲ್ಲೇ ಅಡಗ ಹೋಗುತ್ತೆ. ನನ್ನ ಸ್ವರೂಪವೇ ಅದು ಆ ಜಗತ್ತು. ಹೀಗೆ ನೋಡುತ್ತಲ್ಲಿ ಇರುವೇನು ಅಂತ ಹೇಳಿದ್ರಿಂದ ನನ್ನ ಆತ್ಮ ದೇವರು ಅಂತ ತಿಳ್ಕೊಳ್ಳೋದಲ್ಲ, ನನ್ನ ಚೈತನ್ಯವೇ ನನ್ನ ದೇವರು ಅಂದರೆ ಚೈತನ್ಯಕ್ಕೆ ಹೆಸರು, ಅರಿವಿನ ಸ್ವರೂಪಕ್ಕೆ ದೇವರು ಅಂತ ಹೆಸರು. ಈಗ ಪೂಜೆ ಮಾಡೋ ವಿಷಯ ಬೇರೆ. ದೇವಹ ಅನ್ನೋ ಶಬ್ದಕ್ಕೆ ದ್ಯೋತನವಾನ್ ದೇವಹ, ಚೈತನ್ಯ ಸ್ವರೂಪ ಇತ್ಯರ್ಥ.
ಆತ್ಮಸ್ವರೂಪ ಚೈತನ್ಯ ಅನ್ನೋದು ವೇದಾಂತ ಪ್ರಸಿದ್ಧ. ಅದೆ ಜ್ಞೋತ ಏವ ಅಂತ ಸೂತ್ರ, ಜೀವನ ಸ್ವರೂಪವು ಅರಿವಿನ ಸ್ವರೂಪವೇ ಹೊರತು ಕಾಣಾದರಂತೆ ಅಚೇತನ ಅಲ್ಲ, ಜೀವ ಅಚೇತನ ಅಲ್ಲ, ಚೈತನ್ಯವೇ ಸ್ವರೂಪ. ಅಷ್ಟು ಮಾತ್ರಕ್ಕೆ ಭೋಬಂಧನ ನೀಗುತ್ತದೆಯೇ. ಚೈತನ್ಯ ಸ್ವರೂಪವನ್ನು ನೆಡ್ಕೊಂಡ್ರೆ ಮಿಥ್ಯಾಜ್ಞಾನ ಹೋದ ಕೂಡಲೇ ಮನುಷ್ಯನಿಗೆ ಅಜ್ಞಾನ ಮಿಥ್ಯಾಜ್ಞಾನ ಅನ್ನೋದೇ ಪರಾಧೀನತೆ. ಬಂಧನ ಅಂದ್ರೇನು? ಇನ್ನೊಬ್ಬರ ಡಿಪೆಂಡೆಂಟ್ ಆಗಿರೋದು. ಆ ಡಿಪೆಂಡ್ ಆಗೋದಕ್ಕೆ ತಪ್ಪು ತಿಳುವಳಿಕೆಯು ಕಾಮವು ಕರ್ಮವು ಬಹಳ ಮುಖ್ಯ. ಕಷ್ಟ ತಪ್ಪು ತಿಳಿಕೆ ಇದ್ರೆ ನಿಮ್ಗೆ ಎಲ್ಲಿದೆ ಗೊತ್ತಿಲ್ಲ ಅಂದರೆ ಏನಾದ್ರು ಕೇಳಲೇಬೇಕು. ಅಧೀನ ವ್ಯವಹಾರದಲ್ಲೇ ಗೊತ್ತಾಗುತ್ತೆ, ಜ್ಞಾನ ಇಲ್ಲದೆ ಹೋದರೆ ಇನ್ನೊಬ್ಬರ ಅಧೀನ ಅಂತ. ಇನ್ನು ಪರಮಾರ್ಥ ಜ್ಞಾನ ಇಲ್ಲದೆ ಹೋದರೆ ಯಾರಾದರೂ ಅಧೀನ ಆಗಲೇಬೇಕು. ಆಸೆ ಇದ್ದರೂ ಅಧೀನವೇ ಬೇಕು ಅಂದರೆ ಯಾರು ಮಾಡಿಕೊಡ್ಬೇಕಲ್ಲ. ಕಾಮವೂ ಬಂಧನ, ಅಜ್ಞಾನವೂ ಬಂಧನ, ಇನ್ನೊಬ್ಬರ ಅಧೀನ ಮಾಡುತ್ತೆ. ಕರ್ಮನೂ ಬಂಧನವೇ, ಅಧೀನ ಮಾಡಬೇಕಲ್ಲ. ಇದಲ್ಲದೆ ವಾರ್ಧಕ್ಯ ಬಂದರೂ ಬಂಧನ, ದಾರಿದ್ರ್ಯ ಇದ್ದರೂ ಬಂಧನ, ಮನುಷ್ಯನಿಗೆ ಕೈಕಾಲು ಮುರಿದು ಹೋದರೂ ಬಂಧನ. ಅದು ವ್ಯಾವಹಾರಿಕ ಬಂಧನಗಳು. ಮೂಲ ಬಂಧನ ಮಿಥ್ಯಾಜ್ಞಾನ ಒಂದೇ, ತಪ್ಪು ತಿಳಿಕೆ ಒಂದೇ. ತಪ್ಪು ತಿಳಿಕೆ ಹೋಗ್ಬಿಟ್ರೆ ಇನ್ನು ಆಸೆನೂ ಹೋಗ್ಬಿಡತ್ತೆ, ಬಂಧ ಕರ್ಮವೂ ಇರೋಲ್ಲ, ಆಗುತ್ತೆ. ಅದಕ್ಕೆ ಅವರು ಹೇಳಿದರು, ಮುಮುಕ್ಷುಗಳಿಗೆ ಕಾಮವೇ ಬಂಧನ ಅಂತ ಹೇಳೋಣ. ಅಜ್ಞಾನವನ್ನು ಕಳೆಯೋದಕ್ಕೆ ಗುರುಗಳು ಶಾಸ್ತ್ರಗಳು ಸಹಾಯ ಮಾಡ್ತಾರೆ, ಕಾಮ ಬಿಡೋದಕ್ಕೆ ಯಾರೂ ಸಹಾಯ ಮಾಡೋಲ್ಲ. ನೀವೇ ಬಿಡಬೇಕು. ಕಾಮಬಂಧನ ಮೇ ವೇದಂ ನಾಣ್ಯದಸ್ತಿಹ ಬಂಧನಂ ಅಂತ ಮನುಸ್ಮೃತಿಕಾರ ಹೇಳಿದ. ಮನುಷ್ಯನಿಗೆ ಆಸೆ ಅಪೇಕ್ಷೆ ಬೇಕು ಎರಡು ಅಕ್ಷರ ಇದೆಯಲ್ಲ, ಅದು ಇನ್ನೊಬ್ಬರ ಅಧೀನ ಮಾಡಬೇಕು. ಆದ್ದರಿಂದ ಬಂಧನ ಹೋಗುತ್ತೆ ಅಂದರೆ, ಅಜ್ಞಾನ ಹೋಯಿತು ಅಂದರೆ ಬಂಧನ ತಾನಾಗೇ ಹೋಗುತ್ತೆ. ಬೇಕು ಅನ್ನೋದಿಲ್ಲ ಅಂದರೆ ಯಾರಿಗೂ ಇನ್ನೊಬ್ಬರ ಅಧೀನ ಅಲ್ಲ.